ಮಾಡಿದ್ದೀರಾ? ಬೆಳಿಗ್ಗೆ ಹೋಗಿದ್ದೆ ಅಲ್ಸೂರ ಜೋಗಪಳ್ಳಿಯಲ್ಲಿರೋ ಇಂದಿರಾ ಕ್ಯಾಂಟೀನು, ಅಲ್ಲಿ ಕ್ಯಾಶಿಯರ್ ಬಂದರು. ಎಷ್ಟು ಗಂಟೆಗೆ ಗೊತ್ತಾ? 7:30 ಬಂದು ನಾವು 8 ಗಂಟೆಗೆ ಕೊಡ್ತೀರಿ, 7:30 ಕೊಡ್ತೀರಿ, ಅದು ನಮ್ಮ ಇಷ್ಟ ಅಂದರು. ಆಮೇಲೆ ಐಟಮ್ಸ್ಗಳು ಜಾಸ್ತಿ ಬರ್ದಿದ್ದೀರ, ಏನಂತ ಇಡ್ಲಿ ಇದೆ, ಖಾರ ಬಾತ್ ಇದೆ, ಕೇಸರಿ ಬಾತ್ ಇದೆ, ಕಿಚಡಿ ಇಡ್ಲಿ ಇದೆ, ಕಿಚಡಿ ರವೆ ಇಡ್ಲಿ ಇದೆ, ಏನೇನೋ ಐಟಮ್ಸ್ ಬರ್ದಿದ್ದೀರ. ಆಮೇಲೆ ಏನು ಆಶ್ಚರ್ಯ ಗೊತ್ತಾ, ನನಗೆ ಒಳಗಡೆ ಹೋದ್ಮೇಲೆ ಬರೀ ಪೊಂಗಲ್ ಬಿಟ್ಟರೆ ಏನೂ ಇಲ್ಲ ಅಂತೆ. ದಿನಕ್ಕೆ ಒಂದೊಂದು ಐಟಮ್ ಮಾತ್ರ ಇಂದಿರಾ ಕ್ಯಾಂಟೀನಲ್ಲಿ ಸಿಗೋದು. ಓಪನಿಂಗಲ್ಲಿ ಇಷ್ಟು ಐಟಮ್ಸು, ಏನು ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ನನ್ನ ಮಗಂದು ಫುಲ್ಲು ಪ್ರಚಾರ. ಏನಂತೇಳು, ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ಪುಳೋಗ್ರ ಸಿಗುತ್ತೆ, ಅಷ್ಟು ಐಟಮ್ಸ್ಗಳು ಸಿಗುತ್ತೆ ಅಂತ ಹಾಕಿ. ಇವತ್ತು ನೋಡಿದ್ರೆ ನಾನು ಹೋಗಿ ಜೋಗಪಳ್ಳಿ ಅಲ್ಸೂರು ಬೇರೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಬರೀ ಪೊಂಗಲ್ ಹೆಂಗಾಗಬೇಕು ನಮಗೆ. ಆಮೇಲೆ ನನ್ನಂತ ಬಡವ್ರು ಇರ್ತಾರೆ ಎಷ್ಟೋ ಜನ, ಅವ್ರು ಹೋಗಿ ನಮ್ಗೆ ಇಡ್ಲಿ ತಿನ್ಬೋದು, ಇಡ್ಲಿ ತಿನ್ನಬೇಕು ಅನಿಸುತ್ತೆ, ಇಡ್ಲಿ ಸಿಗುತ್ತೆ ಅಂತ ಖುಷಿಯಿಂದ ಹೋಗ್ತಾರೆ, ಅಥವಾ ವಡೆ ಸಿಗುತ್ತೆ, ಅಥವಾ ಇದು ಉಪ್ಪಿಟ್ಟು ಸಿಗುತ್ತೆ, ಕೇಸರಿ ಬಾತ್ ಸಿಗುತ್ತೆ ಅಂತ ಹೋಗ್ತಾರೆ. ಅವ್ರಿಗೆ ನೀವೇನು ಕೊಡ್ತೀರೋ ಅದೇ ತಿನ್ಬೇಕು ಅವ್ರ ಹಣೆ ಬರ. ಯಾಕ್ರಿ ಬೇಕಿದ್ದಿದ್ರು? ಇವಾಗಲೇ ಹಿಂಗೆ ಮಾಡ್ತಾ ಇದ್ದೀರಾ, ಬರೀ ಒಂದೇ ಐಟಮ್ ಇಟ್ಕೊಂಡು. ನಾಳೆ ಎಲೆಕ್ಷನು, ಸರ್ಕಾರ ಉಳಿತೋದೋ ಗೊತ್ತಿಲ್ಲ, ಅಕಸ್ಮಾತ್ ಸರ್ಕಾರ ಹೋದ್ರೆ ನೆಕ್ಸ್ಟ್ ಏನು